ಒಂದು ಸರಿ ಅನಂತನಾಗ್ ಬಂದರು ಯಾವುದೋ ಶೂಟಿಂಗ್ಗೆ, ನೀನೇನು ಹುಳ ಸಾಯಿಸಿ ಜೀವನ ಮಾಡ್ಬೇಕ ನೀನು, ನೋಡಿ ಯೋಚನೆ ಮಾಡು ಅಂತ ಅವರೊಂದು ಕಿವಿಗೆ ಹಾಕಿದ್ರು. ಸೊ ರಾಮಕೃಷ್ಣ ಹೆಗಡೆ ಸಿ ಎಂ ಆಗಿದ್ರು ಅವಾಗ. ಸೊ ಅವರೆಲ್ಲ ಬಂದು ಓಪನ್ ಆಯಿತು, ನಾನು ಒಬ್ಬ ಪಾಲ್ದಾರ. ಅದಕ್ಕೆ ಅನಂತನಾಗ್, ಶಂಕರ್ನಾಗ್, ಸಿ ವಿ ಎಲ್ ಶಾಸ್ತ್ರಿಗಳು, ರಮೇಶ್ ಭಟ್, ನಾಲ್ಕು ಜನ. ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ಕನಕಪುರ ನನ್ನ ಶ್ರೀಮತಿಯವ್ರ ಜಾಗ ಅದು. ನನಗೆ ಸಿನಿಮಾ ನಂಬಿ ಜೀವನ ನಡೆಸೋದು ಹೇಗೆ ಅನ್ನೋ ಭಯನೂ ಇತ್ತು. ಶಂಕರ್ನಾಗವರ ಅಭಯಹಸ್ತ ಇತ್ತು, ಆದರೂ ಯಾವತ್ತು ಏನಾಗುತ್ತೆ ಗೊತ್ತಿಲ್ವಲ್ಲ ಅಂತ. ಸೊ ನಮ್ಮ ಫಾದರ್ನೆಲ್ಲ ಇದ್ದುಕೊಂಡು ಕನಕಪುರಕ್ಕೆ ಬನ್ನಿ, ಅಲ್ಲಿಂದ ಓಡಾಡ್ಬೋದು ನೀವು. ಸಿರಿಕಲ್ಚರ್ ಅಂತ ಅಲ್ಲಿ ರೇಷ್ಮೆ ಗೂಡಿಂದ ರೇಷ್ಮೆ ತೆಗೆಯುವಂಥ ಒಂದು ಇಂಡಸ್ಟ್ರಿ ಇದೆ, ಅದರಲ್ಲಿ ಚಿಕ್ಕದಾಗಿ ಶುರು ಮಾಡಿ. ನನ್ನ ಹತ್ರ ಎಲ್ಲ ಇನ್ಸ್ಟ್ರೂಮೆಂಟ್, ಮಣ್ಣು ಮಸಿ ಎಲ್ಲ ಇದೆ, ಶುರು ಮಾಡಿ, ಮನೆಯವರು ನೋಡ್ಕೋತಾ ಇರ್ಬೋದು, ನೀವು ನಿಮ್ಮ ಆ್ಯಕ್ಟಿವಿಟೀಸ್ನ ಮಾಡ್ಕೊಂಡಿರಿ ಅಂತ. ಸರಿ, ಅವರ ಒಂದು ಆಶ್ವಾಸನೆ ಮೇಲೆ ಅಲ್ಲೋಗಿದ್ದೆ. ಅಲ್ಲೋಗಿ ಸ್ವಲ್ಪ ಹೋರಾಟನೂ ಮಾಡಿದ್ವಿ, ಯಾಕೆಂದರೆ ಈ ತುತ್ತಿನ ಚೀಲ ತುಂಬೋದು ತುಂಬ ಕಷ್ಟದ ಕೆಲಸ. ಏನೋ ಒಂದು ಸಿಲ್ವರ್ ಸ್ಪೂನು, ಗೋಲ್ಡ್ ಸ್ಪೂನು ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವ್ರಿಗೆ ಯಾವುದು ಅದರ ಅರಿವೇ ಇಲ್ಲದೆ ಹೋಗ್ಬೋದು, ನಮಗೆ ಹಾಗಾಗಿಲ್ಲ. ಸೊ ಅಲ್ಲಿ ಶುರು ಮಾಡಿದ್ವಿ ಆ ಒಂದು ಇಂಡಸ್ಟ್ರಿ. ಸರಿ, ಇಂಡಸ್ಟ್ರಿ ಏನು ಅಂತಂದರೆ ರೇಷ್ಮೆ ಗೂಡು. ಆ ಗೂಡು ಒಳಗಡೆ ಹುಳನೇ ಗೂಡು ಕಟ್ಟೋದು, ಒಳಗಡೆ ಹುಳ ಇರುತ್ತೆ, ಅದನ್ನು ತರಬೇಕು. ಅದು ಮಾರ್ಕೆಟ್ ವೇರಿ ಆಗ್ತಾ ಇರುತ್ತೆ, ಆ ರೇಟಿಗೆ ಸಂಬಂಧಪಟ್ಟಾಗೆ ರೇಷ್ಮೆದು ರೇಟು ವೇರಿ ಆಗ್ತಾ ಇರುತ್ತೆ. ಅದನ್ನು ತಂದು ಅದೊಂದು ಪ್ರೋಸೆಸ್ಸು ಭಯಂಕರ. ಭಯಂಕರ ಅಂದರೆ ಆ ಗೂಡುಗಳನ್ನು ಬಿಸಿನೀರಲ್ಲಿ ಕುದಿಸಬೇಕು, ಆಗ ಒಳಗಡೆ ಇರೋ ಹುಳ ಸತ್ತೋಗುತ್ತೆ. ಹುಳ ಸಾಯಬೇಕು ಅಂತಿಲ್ಲ, ಈ ರೇಷ್ಮೆ ಹುಳ ಬಾಯಿಂದ ಅದರ ಉಗುಳಿಂದ ಗೂಡು ಕಟ್ಟೋದು. ಅದು ಸೊ ಅದಕ್ಕೆ ಗಮ್ ಇರುತ್ತೆ, ಆ ಬಿಸಿನೀರಲ್ಲಿ ಹಾಕಿದಾಗ ಆ ಗಮ್ಮೆಲ್ಲ ಸಡಲ ಆಗುತ್ತೆ. ಆ ದಾರನ ತೆಗೆದು ಅಂದರೆ ದಪ್ಪದ ಲೆಕ್ಕ, ತುಂಬ ತೆಳು ಲೆಕ್ಕ ಆ ಥರದಲ್ಲಿ, ಅಂದರೆ ಐದು ಗೂಡು ಸೇರಿಸಿದ್ರೆ ಒಂದು 20-22 ಡೀನಿಯರ್, 30-40 ಡೀನಿಯರ್ ಅಂತ ಅಲ್ಲ, ರೇಷ್ಮೆ ದಾರನ್ನು ಒಂದು ಅಳೆಯುವಂಥ ಒಂದು ಮೆಜರ್ಮೆಂಟ್ ಅದು. ಅಂದರೆ ಅವುಗಳ ಗುಣಮಟ್ಟ, ಕ್ವಾಲಿಟಿ ಅಂದರೆ ಕ್ವಾಲಿಟಿ, ದಪ್ಪ ರೇಷ್ಮೆ ಬೇಕಾದವ್ರಿಗೆ ದಪ್ಪ, ತೆಳು ಬೇಕಾದವ್ರಿಗೆ ತೆಳು, ಆ ಥರದ್ದು. ಸೊ ಅದನ್ನು ಗೂಡಲ್ಲಿ, ಗೂಡು ಪೂರ್ತಿ ಖಾಲಿ ಆದಮೇಲೆ ಆ ಹುಳ ಇರುತ್ತಲ್ಲ, ಹುಳನ ತೆಗೆದು ಪಕ್ಕಕ್ಕೆ ಹಾಕಿ ಅದು ಗೊಬ್ಬರಕ್ಕೆ ಹಾಕ್ತಾರೆ ಅಷ್ಟೇ, ಬೇರೆ ಏನು ಉಪಯೋಗ ಇಲ್ಲ. ಸೊ ಈ ಪ್ರೋಸೆಸ್ ನಡೆಯೋದು. ನನಗೆ ಅನುಭವ ಇಲ್ಲ, ಹೋದ್ಮೇಲೆ ಅನುಭವ ಆಗಿದ್ದು. ಆಮೇಲೆ ಯಾವುದೇ ವಿದ್ಯೆ ಆದ್ರೂ ಮುಂಚೆ ಅದು ಬ್ರಹ್ಮವಿದ್ಯೆ ಥರ ಕಾಣುತ್ತೆ, ಗೊತ್ತಾದಮೇಲೆ ಅದು ಕೋತಿ ವಿದ್ಯೆ. ಈಗ ನಮ್ಮ ಕ್ಯಾಮ್ರಾಮನ್ ಸಾರ್ದೇ ಲೆಕ್ಕ ಹಾಕ್ಕೊಳ್ಳಿ, ಎಲ್ಲಿ ಲೈಟ್ ಇಡಬೇಕು ಅಂತ ಗೊತ್ತಾದಮೇಲೆ ಅದು ಕಷ್ಟದ ಕೆಲಸವೇ ಅಲ್ಲ ಅವ್ರಿಗೆ. ಅದಕ್ಕೆ ಮುಂಚೆ ಇವಾಗ ನಮಗೆ ಕೊಟ್ಬಿಟ್ಟು ಕ್ಯಾಮ್ರಾ ಹ್ಯಾಂಡಲ್ ಮಾಡು ಅಂದರೆ ಏನು ಮಾಡ್ತೀವಿ ನಾವು? ಅಪರ್ಚರ್ ಏನು ಇಟ್ಟಿರ್ತೀವೋ, ಲೆನ್ಸ್ ಕ್ಲೋಸ್ ಆಗಿರುತ್ತೋ ಓಪನ್ ಆಗಿರುತ್ತೋ ಏನೂ ಗೊತ್ತಿರಲ್ಲ ಹಾಗೆ. ಸೊ ಅದು ನಡೆಸ್ಕೊಂಡು ಬಂದೆ. ಆಮೇಲೆ ಏನಾಯಿತು, ದಾರ ತೆಗಿಯೋಕ್ಕೇನೋ ಜನ ಸಿಕ್ಕಿದ್ರು ಆಯಿತು. ಮಾರ್ಕೆಟಿಗೆ ಹೋಗಿ ಗೂಡನ್ನ ಆ್ಯಕ್ಷನಲ್ಲಿ ತೊಗೋಬೇಕು. ಈಗಲೂ ಎಲ್ಲ ಕಕ್ಕನ್ ಮಾರ್ಕೆಟಲ್ಲಿ ಆ್ಯಕ್ಷನ್ನೇ ಇರೋದು, ಅಂದರೆ ಯಾರೋ ರೈತ ಗೂಡು ತಂದು ಬೆಳೆದಿರ್ತಾನೆ, ಸೊ ಬಿಟ್ ಮಾಡ್ತಾರೆ, ಸೊ ಜಾಸ್ತಿ ಕರೆದವ್ರಿಗೆ ಅದು ಕೊಡ್ತಾರೆ. ಸೊ ಆ ಥರದಲ್ಲಿ ನಾನು ಮಾರ್ಕೆಟ್ಗೆ ನಾನೇ ಹೋಗಬೇಕಿತ್ತು. ಸೊ ಮಾರ್ಕೆಟ್ಗೆ ಹೋದರೆ ಸ್ವಲ್ಪ ಪರಿಚಯ ಆಗಿದ್ದೆ ನಾನು ಸಿನಿಮಾದಲ್ಲಿ, ಅಲ್ಲಿ ತುಂಬ ಜನ ಮುಸ್ಲಿಮರೇ ಆ ಒಂದು ವ್ಯಾಪಾರ ಅಥವಾ ಆ ಒಂದು ಇಂಡಸ್ಟ್ರಿ ನಡೆಸೋದು, ಅವ್ರ ಸಂಖ್ಯೆನೇ ಜಾಸ್ತಿ. ಸೊ ಅವ್ರ ಮಧ್ಯದಲ್ಲಿ ಬಿಲ್ಟ್ ಮಾಡಬೇಕು. ಆಮೇಲೆ ಕೆಲವರು ಏ ಜಾನ್ದೆ ಚೋಡ್ದೆ ಚೋಡ್ರೆ ಅನ್ನೋರು, ಬಿಟ್ಬಿಡು ಅವ್ರಿಗೆ ಬಿಟ್ಬಿಡು ಅಂತ. ಸೊ ಅವರು ಏನೋ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ. ಸರಿ, ಹಾಗೆ ಬೆಳಿಗ್ಗೆ ಒಂದು 10 ಗಂಟೆಗೆ ಆ್ಯಕ್ಷನ್ ಸ್ಟಾರ್ಟ್ ಆದರೆ
ನನಗೆ ಬೇಕಾದಷ್ಟು ಒಂದು 3 ಡೇಸ್ಗೆ ಆಗುವಷ್ಟು ಗೂಟ್ ತಗೊಂಡು ವಾಪಸ್ಸು ಮತ್ತೆ ಬೆಂಗಳೂರಿಗೆ ಬಂದುಬಿಡ್ತಾ ಇದ್ದೆ. ಸೊ ತುಂಬ ಒಂದು ಕನಕಪುರ ರೋಡಲ್ಲಿ ಡೈಲಿ ಒಂದು 2 ಸಾರ್ತಿ ಆದರೂ ಓಡಾಡ್ತಾ ಇದ್ದೆ, ಅಪ್ ಆ್ಯಂಡ್ ಡೌನ್. ಕೆಲವು ಸಾರ್ತಿ 3 ಸಾರ್ತಿನೂ ಆಗೋದು. ಶೂಟಿಂಗ್ ಇದ್ದರೆ 12-12:30 ಅವ್ರಿಗೆ ಬ್ರೇಕಲ್ಲಿ ಬಂದುಬಿಡ್ತೀನಿ, 2:30 ಬಂದುಬಿಡ್ತೀನಿ ಅಂತ 12:30 ಬಿಡಿಸ್ಕೊಂಡು ಅಲ್ಲಿಂದ ಕನಕಪುರಕ್ಕೆ ಹೋಗಿ ಆ ಮಾರ್ಕೆಟ್ ಕೆಲಸ ಮುಗಿಸ್ಕೊಂಡು ಆ ಮಾರೋ ರೇಷ್ಮೆಗಳನ್ನೆಲ್ಲ ನನ್ನ ಕಾರಲ್ಲಿ ಇಟ್ಕೊಂಡು ಅದನ್ನು ತಗೊಂಬಂದು 2:30 ಕಂಟ್ರೋಲಲ್ಲಿ ಹಾಜರಾಗ್ಬಿಟ್ಟು ಶೂಟಿಂಗ್ ಮುಗಿಸಿ 6 ಗಂಟೆಗೆ ಪ್ಯಾಕಪ್ ಆದಮೇಲೆ ಅವನ್ಯೂ ರೋಡ್ ಒಳಗಡೆ ನನಗೆ ವಿಠಲ್ ಸಾ ಅಂತೆಲ್ಲ ಇದ್ದರು, ಅಲ್ಲಿ ಹೋಗಿ ಆ ರೇಷ್ಮೆಗಳನ್ನ ಕೊಟ್ಟು ಚೀಟಿ ಬರೆಸ್ಕೊಂಡು, ಚೀಟಿ ಕೊಟ್ಟರು, ದುಡ್ಡು ಕೊಡ್ತಿರಲಿಲ್ಲ, ಆ ಚೀಟಿನೇ ಗ್ಯಾರಂಟಿ. ಸೊ ಅಲ್ಲಿಂದ ವಾಪಸ್ಸು ಮನೆಗೆ ಬರೋದು. ನಾಟಕದ ರಿಹರ್ಸಲ್ ಇದ್ದರೆ ನಾಟಕದ ರಿಹರ್ಸಲ್ ಮುಗಿಸ್ಕೊಂಡು ರಾತ್ರಿ 11 ಗಂಟೆ ಮೇಲೆ ಬರೋದು. ಸೊ ಈ ಥರ ಸುಮಾರು ಒಂದು 8-9 ವರ್ಷ ಓಡಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಹುಡುಗ ಒಬ್ಬನೇ ಮಗ, ಅವನದು ಶಾಲೆ ಅಲ್ಲಿ ಒಳ್ಳೆಯ ಶಾಲೆ ಅಂತ ಇರಲಿಲ್ಲ. ಸರಿ, ನಮಗೆ ಒಂದು ದಿವಸ ಯೋಚನೆ ಬಂತು, ನಾವು ಏನೋ ಬದುಕೋಕ್ಕೋಸ್ಕರ ಇಲ್ಲಿ ಬಂದುಬಿಟ್ಟಿದ್ದೀವಿ, ಅವನಿಗೊಂದು ಒಳ್ಳೆ ಎಜುಕೇಷನ್ ಕೊಡದೇ ಇದ್ದರೆ, ಅಂದರೆ ಫೌಂಡೇಶನ್ ಚೆನ್ನಾಗಿದ್ದರೆ ಬಿಲ್ಡಿಂಗ್ ಚೆನ್ನಾಗಿರುತ್ತೆ ಅಂತ, ಇಲ್ಲೆಲ್ಲೋ ಶಾಲೆಯಲ್ಲಿ ಕಲಿಸಿ ಆಮೇಲೆ ಬೇರೆ ಶಾಲೆಗೆ ಹಾಕಿದ್ರು ಈ ಇನ್ಫೀರಿಯಾರಿಟಿಯಿಂದ ಅವನು ಆಚೆ ಬರೋಕ್ಕಾಗದೇ ಇದ್ದರೆ ಬೇಡ, ಇದು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬಿಡೋಣ ಅಂತ ಹೇಳಿ ಧೈರ್ಯ ಮಾಡಿ ಬೆಂಗಳೂರಿಗೆ ಬಂದ್ವಿ. ಸೊ ಆಗ ನಾನು ಶೂಟಿಂಗ್ ಬಂದರೆ ನನ್ನ ಹೆಂಡತಿ ಅದನ್ನೆಲ್ಲ ಇಂಡಸ್ಟ್ರಿ ನಡೆಸೋಳು, ಅವಳಿಗೆ ಪೂರ್ತಿ ಕೆಲಸ ಗೊತ್ತಿತ್ತು. ಗೊತ್ತಿತ್ತು ಅಂದರೆ ನೋಡಿ ಅನುಭವ ಇತ್ತು. ಇನ್ನು ನಾವೇ ಶುರು ಮಾಡಿದ್ಮೇಲೆ ಅದು ರೇಷ್ಮೆ ಒಂದು ಕಡೆ ರೋಲ್ ಆಗುತ್ತೆ, ಅದನ್ನು ಮಾರ್ಕೆಟಿಗೆ ಸರಿಯಾಗೋ ಹಂಗೆ ರೆಡಿ ಮಾಡಬೇಕು, ರೀವೈಂಡಿಂಗ್ ಅಂತಾರೆ, ರೀವೈಂಡಿಂಗ್ ಮಾಡಿ ಅದನ್ನು ಪ್ಯಾಕ್ ಮಾಡಬೇಕು, ಪ್ಯಾಕ್ ಮಾಡಿ ಅದು 2 ಕೆಜಿದೆ ಒಂದೊಂದು ಪ್ಯಾಕೆಟ್ ಮಾಡಬೇಕು. ಸೊ ಅದೆಲ್ಲ ಅವಳು ಪಾಪ ಜೊತೇಲಿ ಮಾಡೋಳು. ಅದ್ರಲ್ಲಿ ಜೊತೆಯಲ್ಲಿ ಲೇಡಿ ಕಟ್ಟೋರು ಬರ್ತಾ ಇರಲಿಲ್ಲ, ಅಥವಾ ಗೂಡು ಬೇಯಿಸೋಕ್ಕೆ ಬರ್ತಿರಲಿಲ್ಲ, ಅದು ಒಂದು ಹಬೆಯಲ್ಲಿ ಒಂದು ಟೆಂಪ್ರೇಚರಲ್ಲಿ ಬೇಯಿಸಿ ಆಚೆ ಹಾಕಬೇಕು. ಇದೆಲ್ಲ ಕೆಲಸನೂ ಪಾಪ ಆಕೆ ನನ್ನ ಜೊತೆಯಲ್ಲಿ ನನಗೆ ಸಹಾಯ ಆಗಬೇಕು ಅಂತ ಮಾಡ್ಕೊಂಡಿದ್ಲು. ಒಂದು ಸಾರಿ ಅನಂತನಾಗ್ ಬಂದರು ಯಾವುದೋ ಶೂಟಿಂಗ್ಗೆ, ಅಂದರೆ ಅಲ್ಲಿ ಕನಕಪುರಕ್ಕೆ. ನಾನು ಅಲ್ಲಿದ್ದಾಗ ಅಂಬರೀಷ್ ಅವರಾಗಲಿ, ನಮ್ಮ ದೊಡ್ಡಣ್ಣ ಆಗಲಿ, ಅಥವಾ ನಮ್ಮ ಮೈಸೂರು ಲೋಕೇಶ್ ಅವರಾಗಲಿ, ಅವರೆಲ್ಲ ಮೈಸೂರಿಗೆ ಹೋಗ್ಬೇಕಾದ್ರೆ ಮೈಸೂರು ರೋಡಲ್ಲಿ ಹೋಗ್ತಿರಲ್ಲ, ವಯಾ ಕನಕಪುರ ರೋಡಿಗೆ ಬರೋರು. ಅಂದರೆ ನಮ್ಮ ಮನೇಲಿ ಒಂದು ಸ್ಟಾಪ್ ಅಲ್ಲಿ ತಿಂಡಿ ಕಾಫಿ ಅಥವಾ ಸಂಜೆ ಆದರೆ ಒಂಚೂರು ಏನಕ್ಕಾದರೂ ಅಲ್ಲಿ ಬಂದು ಒಂದು 1/2 ಗಂಟೆ 1 ಗಂಟೆ ಇದ್ದು ಹೋಗೋರು. ಸೊ ಅದೊಂಥರ ಜಾಗ ಆಗಿತ್ತು. ಅನಂತವರು ಅಲ್ಲಿ ಯಾವುದೋ ಒಂದು ವಿಜಯಾರೆಡ್ಡಿಯವರು ಶೂಟಿಂಗು, ವಿಜಯಾರೆಡ್ಡಿ ಸಿದ್ಧಲಿಂಗಯ್ಯ ಎಲ್ಲ ಬಂದೋಗೋರು ನಮ್ಮ ಮನೆಗೆ. ಹಾಂ, ನಮ್ಮ ಮನೆಗೆ ಬಂದೋಗೋರು, ಅಲ್ಲಿ ಇದ್ದೀನಿ ಅಂತ ಗೊತ್ತಿಲ್ಲ ಬಂದೋಗೋರು. ಸರಿ, ಅನಂತವ್ರು ಬಂದು ಏನಿದು ಏನೇನೋ ಮಾಡ್ತಿದ್ಯಾ ಅಂತೆಲ್ಲ, ಸೊ ಹಿಂಗೆ ಮಾಡ್ತಾ ಇದ್ದೀನಿ ಅಂತ. ಅವ್ರಿಗೆ ಇಷ್ಟ ಆಗಲಿಲ್ಲ, ನೀನೇನೋ ಹುಳ ಸಾಯಿಸಿ ಜೀವನ ಮಾಡ್ಬೇಕ, ನೀನು ಯಾವ ಟ್ಯಾಲೆಂಟ್ ಏನು ಬೇಕಾದ್ರೂ ಮಾಡ್ಬೋದು, ನೀನು ನೋಡು ಯೋಚನೆ ಮಾಡು ಅಂತ ಅವರೊಂದು ಕಿವಿಗೆ ಹಾಕಿದ್ರು. ನನಗೆ ಅದೊಂದು ಕೊರಿತಾ ಇತ್ತು, ಅಂದರೆ ಒಂದು ಪಾಪದ ಕೆಲಸ ಅಂತ ಒಂದು ಫೀಲಿಂಗ್ ಬಂದುಬಿಡ್ತು. ಹುಳ ಸಾಯಿಸೋದು, ಲಕ್ಷಾಂತರ ಹುಳುಗಳು ದಿನ ಸಾಯ್ತವೆ, ಒಂದು ದೊಡ್ಡ ಪ್ರಮಾಣದಲ್ಲಿ ಹುಳ ಸಾಯೋದು, ನಾನಲ್ಲ ಆ ವೃತ್ತಿ ಮಾಡೋರೆಲ್ಲರೂ ಅದನ್ನೇ ಮಾಡಬೇಕು. ಸರಿ, ನನಗೆ ಒಂಥರ ಮನಸ್ಸಲ್ಲಿ ಇತ್ತು, ಇದೇನಪ್ಪ ಇಲ್ಲಿ ಬಂದ್ವಿ ಹಿಂಗಾದ್ವಿ ಎಲ್ಲ ಆಯ್ತಲ್ಲ ಹೆಂಗೆ ಅಂತ. ಇಷ್ಟಾಗಿ ನಾನು ಅಲ್ಲಿ ಹೋದ್ಮೇಲೆ ನಾನು ಫ್ಯಾಕ್ಟ್ರಿನ ಇಂಪ್ರೂವ್ ಮಾಡಿದೆ. ರೇಷ್ಮೆ ನೂಲು ತೆಗೆದ ಮೇಲೆ ಇನ್ನೊಂದು ಪ್ರೋಸೆಸ್ ಇದೆ, ವೈಂಡಿಂಗ್ ಅಂತ. ಅದಾದಮೇಲೆ 2 ಎಳೆನ 3 ಎಳೆನ ಮಿಕ್ಸ್ ಮಾಡಿ ದಪ್ಪ ಮಾಡುವಂಥದ್ದು, ಅದೊಂದು ಪ್ರೋಸೆಸ್, ರೀಲಿಂಗ್ ಅಂತ. ಅದನ್ನು ಹಾಕಿದೆ. ಆಮೇಲೆ ನಾನೊಂದು 45 ಚದರದ ಮನೆಯೂ ಕಟ್ಕೊಂಡೆ ಅಲ್ಲಿ.
ದೊಡ್ಡ ಮನೆಯೂ ಕಟ್ಕೊಂಡೆ. ಸೊ ಎಲ್ಲರೂ ಬಂದು ಹೋಗೋರು, ಆವಾಗ 40 ನಿಮಿಷಕ್ಕೆ ಬೆಂಗಳೂರಿಗೆ ಬರ್ಬೋದಾಯಿತು. ಇವತ್ತಿನ ಥರ ಟ್ರಾಫಿಕ್ ಏನಿರಲಿಲ್ಲ. ಭಾಳಷ್ಟು ಸಾರ್ತಿ ನಾನು ಟೂ ವೀಲರಲ್ಲೇ ಓಡಾಡ್ಬಿಡ್ತಾಯಿದ್ದೆ, ಬೇಗ ಹೋಗ್ಬೋದು ಅಂತ. ಸೊ ಇದೆಲ್ಲ ಇತ್ತು. ಇದೆಲ್ಲವನ್ನು ಬಿಟ್ಟು ಹೋಗಬೇಕು ಹುಡುಗನ ವಿದ್ಯಾಭ್ಯಾಸಕ್ಕೋಸ್ಕರ ಅಂಥೇಳಿ ಒಂದು ದಿವಸ ಡಿಸೈಡ್ ಮಾಡಿದ್ವಿ. ಜಯನಗರ ಕಾಂಪ್ಲೆಕ್ಸಲ್ಲಿ ಏನೋ ತಗೊಳಕ್ಕೆ ಹೋಗಿದ್ವಿ. ಆವಾಗ ಇಲ್ಲೆಲ್ಲ ಇಷ್ಟು ಅನುಕೂಲ ಇದೆ, ಇದೆಲ್ಲ ಬಿಟ್ಟು ನಾವು ಅಲ್ಲೆಲ್ಲೋ ಸಿಕ್ಕಾಕ್ಕೊಂಡಿದ್ದೀವಲ್ಲ, ಹೆಂಗೆ ಬೆಂಗಳೂರಿಗೆ ಹೋದರೆ ಹೆಂಗೆ, ವಾಟ್ ನೆಕ್ಸ್ಟ್? ನಾನು ಹೇಳಿದೆ, ಇಲ್ಲ, ಒಂದು ನಾನು ಸೀರಿಯಲಲ್ಲಿ ಬ್ಯುಸಿ ಇದ್ದೆ ಆವಾಗ. ಒಂದು ಸೀರಿಯಲ್ಗೆ ಹೋದರೆ 500,000 ಕೊಡ್ತಾರೆ, ತಿಂಗಳಲ್ಲಿ ಒಂದು 5 ಸೀರಿಯಲ್ ಸಿಕ್ಕಿಬಿಟ್ರೆ 3,000ಕ್ಕೇನು ಮೋಸ ಇಲ್ಲ, ನಮಗೆ ಒಂದು 2,000-2,500 ರೂಪಾಯಿ ಸಾಕು ಸಂಸಾರಕ್ಕೆ, ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಡಿಸೈಡ್ ಮಾಡಿದ ಮೇಲೆ ಅವತ್ತೇ ಡಿಸೈಡ್ ಮಾಡಿದ್ದು, ಅಲ್ಲಿ ಯಾರು ತಗೊಳ್ಳೋರು ಯಾರು ಅಷ್ಟು ದೊಡ್ಡ ಅಸೆಟ್ಟು, ಮಾರೇ ಹೋಗ್ಬಿಟ್ಟು ಹೌದು, ಇನ್ನೆಂಗೆ ಮಾಡೋದು, ಸರಿ ಏನು ಮಾಡೋದು, ಯಾರೂ ಬರ್ತಾಯಿಲ್ಲ. ಆಮೇಲೆ ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಒಬ್ಬರು, ಅವರು ಪ್ರೊಡ್ಯೂಸರ್ ಆಗಿರಲಿಲ್ಲ ಆವಾಗ, ಅವರು ಈ ಇಂಡಸ್ಟ್ರಿ ನಡೆಸೋರು, ಸಿರಿಕಲ್ಚರಲ್ಲಿ ರೇಷ್ಮೆದು ಗೂಡು ತಗೊಂಡು ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡೋರು, ಶ್ರೀನಿವಾಸ್ ಅಂತ. ಅವ್ರೇನು ಮಾಡಿದ್ರು, ಅವ್ರು ಬಂದು ನಾನು ಸ್ಕೂಲ್ ಮಾಡ್ತೀನಿ ನನಗೆ ಕೊಡಿ ಅಂತ ಹೇಳಿ ತಗೊಂಡ್ರು, ಆ ಮನೆ ತಗೊಂಡ್ರು. ನಾನು ಹೇಳಿದೆ ಎಲ್ಲ ಬಿಟ್ಟೋಗ್ತೀನಿ ಅಂಥೇಳಿ, ಅವರು ಒಂದು ಗೋಣಿ ಚೀಲದಲ್ಲಿ ದುಡ್ಡು ಕೊಟ್ರು. ನಂಗೆ ಎಣಿಸೋಕ್ಕೂ ಸರಿ, ಆ ದುಡ್ಡನ್ನು ನಾನು ಡಿಕ್ಕಿಲಿ ಇಟ್ಕೊಂಡು ನನ್ನ ಹತ್ರ ಒಂದು 800 ಇತ್ತು ಅವಾಗ. ನಾನು ನನ್ನ ಹೆಂಡತಿ ನನ್ನ ಮಗ ಬೆಂಗಳೂರಿಗೆ ಬಂದು ಇಲ್ಲೊಂದು ಬಾಡಿಗೆ ಮನೆ ನೋಡಿಕೊಂಡು ಅಲ್ಲಿದ್ವಿ. ಸೊ ಆವಾಗ ಬೆಂಗಳೂರಿಗೆ ಶಿಫ್ಟ್ ಆದೆ. ಬೆಂಗಳೂರಿಗೆ ಶಿಫ್ಟ್ ಆಗೋ ಟೈಮ್ಗೆ ನಮಗೆ ಮಲ್ಗುಡಿ ಡೇಸ್ ನಡೀತಾ ಇತ್ತು. ಹೌದು ಹೌದು ಹೌದು, ಆವಾಗಲೇ ಒಂದು ಮುತ್ತಿನ ಕತೆ ಅದು ಇದು ಎಲ್ಲ ನಡೆದಿತ್ತು. ಸರಿ, ಅಲ್ಲಿಂದ ಬೆಂಗಳೂರು ವಾಸ ಅಂತ ಡಿಸೈಡ್ ಆಯಿತು. ಅವನಿಗೆ ಕುಮರನ್ಸಲ್ಲಿ ಒಳ್ಳೆ ಸ್ಕೂಲು, ಅಲ್ಲಿ ಸೇರಿಸ್ಬೇಕು ಅಂತ. ಸರಿ, ಕುಮರನ್ಸಲ್ಲಿ ಸೀಟ್ ಇಲ್ಲ, ಈಗಲೂ ಸಿಕ್ಕಲ್ಲ, ಕಷ್ಟ ಆ ಸ್ಕೂಲಲ್ಲಿ. ಹೌದು, ಆಗ ಸ್ವಲ್ಪ ಮದ್ರಾಸು ಜಾಸ್ತಿ ಟಚ್ಚಲ್ಲಿ ಇದ್ದೆ ನಾನು, ಯಾಕೆಂದರೆ ಶಂಕರ್ನಾಗದ ಅಷ್ಟು ಕೆಲಸ ಮದ್ರಾಸಲ್ಲೇ ನಡೆಯೋದು. ಅಂದರೆ ಎಲ್ಲರದ್ದು ಎಡಿಟಿಂಗ್ ಆಗಲಿ, ಸಾಂಗ್ ರೆಕಾರ್ಡಿಂಗ್ ಆಗಲಿ, ಅಥವಾ ಮಿಕ್ಸಿಂಗ್ ಆಗಲಿ, ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಕೋರ್ ಆಗಲಿ, ಡಬ್ಬಿಂಗ್ ಸಮೇತ ಮದ್ರಾಸಲ್ಲಿ ನಡೆಯೋದು. ಸೊ ಹಂಗಾಗಿ ಅಲ್ಲಿ ಶಂಕರ್ ಅವರು ಒಂದು ಫ್ಲ್ಯಾಟ್ ತೊಗೊಂಡಿದ್ದರಲ್ಲಿ ಮದ್ರಾಸಲ್ಲಿ, ಜಮಿನಿ ಕಾಂಪ್ಲೆಕ್ಸ್ ಅಂತ, ಅಲ್ಲೇ ಒಂದು ಲ್ಯಾಬು, ಅವ್ರ ಸ್ಟುಡಿಯೋ ಎಲ್ಲ ಅಲ್ಲೇ ಇತ್ತು, ನಮ್ಮ ಎಡಿಟಿಂಗ್ ರೂಮ್ ಕೂಡ ಅಲ್ಲೇ ಇದ್ದಿದ್ದು. ಸೊ ಅಲ್ಲೊಂದು ಫ್ಲ್ಯಾಟ್ ತೊಗೊಂಡು ಅಲ್ಲೇ ವಾಸ, ಅಂದರೆ ಬೆಂಗಳೂರಿಗೆ ಬರೋದು ಹೋಗೋದು ಅಷ್ಟೇ. ಸೊ ಆ ಟೈಮಲ್ಲಿ ಸ್ಕೂಲ್ಗೆ ಹೆಂಗೆ ಸೀಟು ಗೀಟು ಅಂತಂದಾಗ ನಾನು ಹೋದೆ ಪ್ರಿನ್ಸಿಪಾಲ್ ನೋಡೋಕ್ಕೆ. ನೋಡಿದಾಗ ಅವರು ನಮ್ಮ ನಾಟಕಗಳು ನೋಡಿದರು. ಸೊ ನಾನು ನೋಡಿ, ಅವರು ನೋಡಿದಪ್ಪ ಇವರ ಗ್ರೇಟ್ ಆರ್ಟಿಸ್ಟ್ ಆಯಿತು, ಮಗಂಗೆ ತಾನೇ ಕೊಡ್ತೀನಿ ಅಂಥೇಳಿ ಸೀಟ್ ಕೊಟ್ಟು, ಗೊತ್ತಿಲ್ಲ ಆ ಥರದಲ್ಲಿ ಎಲ್ಲರೂ ನಮ್ಮ ಸಹಾಯ ಮಾಡ್ತಾಯಿದ್ದಾರೆ, ಮಾಡ್ತಾರೆ, ನಡೀತಾ ಇದೆ. ಸೊ ಬೆಂಗಳೂರು ವಾಸ ಶುರುವಾಯಿತು. ಸೊ ಮಾಲ್ಗುಡಿ ಡೇಸು, ಬೇರೆ ಸಿನಿಮಾಗಳು ಅದು ಇದು ಎಲ್ಲ ಆಯಿತು. ಮಾಲ್ಗುಡಿ ಡೇಸ್ ಆಗ್ತಾ ಇದ್ದಾಗಲೇ ಶಂಕರ್ ಅವರು ಒಂದು ಲೆಕ್ಕಾಚಾರ ಹಾಕಿದ್ರು, ವರ್ಷಕ್ಕೆ ಒಂದು 30-35 ಸಿನಿಮಾ ಆಗೋದು ಕನ್ನಡದಲ್ಲಿ, ಒಂದು ಸಿನಿಮಾಗೆ ಕಡಿಮೆ ಅಂದರೆ ಒಂದು 40-60 ಲಕ್ಷ ಹೈ ಬಡ್ಜೆಟ್ ಅಂದರೆ. ಸೊ ಎಷ್ಟು ಸಿನಿಮಾ ದುಡ್ಡು ಚೆನ್ನೈಲಿ ಚಲಾವಣೆ ಆಗ್ತಾಯಿದೆ,
ಸೊ ಇಲ್ಲೇ ಮಾಡಬೇಕು, ಇದಿಷ್ಟು ದುಡ್ಡು ಇಲ್ಲೇ ಚಲಾವಣೆ ಆಗಬೇಕು, ಆದರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಇಲ್ಲಿ. ಏನು ಬೇಕು? ರೆಕಾರ್ಡಿಂಗ್ ಸ್ಟುಡಿಯೋ ಬೇಕು, ಡಬ್ಬಿಂಗ್ ಸ್ಟುಡಿಯೋ ಒಂದೇ, ಚಾಮುಂಡಿ ಒಂದೇ ಇದ್ದಿದ್ದು. ಸೊ ನಾವೊಂದು ರಾಕ್ ಆ್ಯಂಡ್ ರೋಲ್ ಸಿಸ್ಟಮ್ ಅಂದರೆ, ಈಗ ಅವಾಗೆಲ್ಲ ಲೂಪ್ ಸಿಸ್ಟಮ್ ಇತ್ತು, ಇದು ಬೇರೆ ಥರ ಸಿಸ್ಟಮ್. ಅಂದರೆ ಲೂಪು ಕಟ್ ಮಾಡುವಂಥದ್ದಿಲ್ಲ, ಯಾರು ಯಾವಾಗ ಟ್ರ್ಯಾಕ್ಗಳು ಜಾಸ್ತಿ, 40 ಟ್ರ್ಯಾಕ್ ತನಕ ಸೌಂಡು ರೆಕಾರ್ಡ್ ಮಾಡೋ ಫೆಸಿಲಿಟಿ ಬಂತು. ಸೊ ಹಾಗಾಗಿ ಡಬ್ಬಿಂಗ್ ಯಾರು ಯಾವಾಗ ಬೇಕಾದ್ರೂ ಬಂದ್ ಮಾಡ್ಬೋದು. ಆ ಥರದ್ದೊಂದು ರಾಕ್ ಆ್ಯಂಡ್ ರೋಲ್ ಸಿಸ್ಟಮ್ ಇಲ್ಲಿ ಮಾಡೋಣ ಅಂಥೇಳಿ ಸಂಖ್ಯೆ ಸ್ಟುಡಿಯೋ ಶುರು ಮಾಡಿದ್ರು. ಸಂಖ್ಯೆ ಸ್ಟುಡಿಯೋ ಸುಮಾರು ಒಂದೂವರೆ ಕೋಟಿ ಏನೋ ಇನ್ವೆಸ್ಟ್ ಮಾಡಿದ್ರು ಆ ಕಾಲಕ್ಕೆ. ಅಂದರೆ ಸುಮಾರು 35 ವರ್ಷದಲ್ಲೇ? 35 ಅಲ್ಲ, 85ರಲ್ಲಾಗಿದ್ದು 15, ಹಾಂ 37 ವರ್ಷ. 37 ವರ್ಷ, 1.5 ಕೋಟಿ. ಹೌದು, 1.5 ಕೋಟಿನೋ 1.5 ಕೋಟಿನೋ ಆಯಿತು. ಚೇಂಬರ್ ಅವರು ಜಾಗ ಕೊಡಿ ಅಂಥೇಳಿ, ನಮ್ಮ ಸಿ ವಿ ಎಲ್ ಶಾಸ್ತ್ರಿಗಳಿದ್ದರು ಚೇಂಬರ್ ಪ್ರೆಸಿಡೆಂಟಾಗಿ, ಅವರಿಂದ ಪರ್ಮಿಷನ್ ತೊಗೊಂಡು ಅಲ್ಲೊಂದು ಕನ್ಸ್ಟ್ರಕ್ಷನ್ ಮಾಡಿ, ಅಂದರೆ ಬರೋರು ಹೋಗೋರಿಗೆ ಚೇಂಬರ್ ಎದುರುಗಡೆನೇ ಇದ್ದರೆ ಅನುಕೂಲ ಸಿನಿಮಾದವ್ರಿಗೆ ಅಂಥೇಳಿ ಅಲ್ಲಿ ಮಾಡಿದ್ವಿ. ಸೊ ರಾಮಕೃಷ್ಣ ಹೆಗಡೆ ಸಿ ಎಮ್ ಆಗಿದ್ದರು ಅವಾಗ. ಸೊ ಅವರೆಲ್ಲ ಬಂದು ಓಪನ್ ಆಯಿತು, ನಾನು ಒಬ್ಬ ಪಾಲ್ದಾರ. ಅದಕ್ಕೆ ಅನಂತನಾಗ್, ಶಂಕರ್ನಾಗ್, ಸಿ ವಿ ಎಲ್ ಶಾಸ್ತ್ರಿಗಳು, ರಮೇಶ್ ಭಟ್, 4 ಜನ. ಸರಿ, ನಾನು ಶಂಕರ್ ನನಗೆ ಯಾಕಪ್ಪ ಅದು, ಏ ಇಲ್ಲ ಕಣೋ, ನೀನು ತಿಂಗ್ಳಿಗೊಂದು 25,000 ಖಂಡಿತ ಸಿಗುತ್ತೆ, ನಾಳೆ ನಿನಗಲ್ದೇ ನಿನ್ನ ಮಗಂಗೂ ಅನುಕೂಲ ಆಗುತ್ತೆ, ನೀನು ಹಾಕಿದ್ದಕ್ಕೆ ತೊಂದರೆ ಇಲ್ಲ ಅಂತ. ಸೊ ಅದೊಂದು ಪ್ರಾರಂಭ ಆಯಿತು. ಬರೀ ಸ್ಟುಡಿಯೋ ಆದರೆ ಆಯಿತಾ, ಜನ ಬರಬೇಕು, ಕೆಲಸ ಸ್ಟಾರ್ಟ್ ಆಗಬೇಕು, ಕೆಲಸ ಶುರುವಾಗಬೇಕು. ಜೊತೆಗೆ ಶುರುವಾಗೋಕ್ಕೆ ಬೇರೆ ಅನುಕೂಲಗಳೆಲ್ಲ ಬೇಕಲ್ಲ, ಬರೀ ರೆಕಾರ್ಡಿಂಗ್ ಸ್ಟುಡಿಯೋ ಇದ್ದರೆ ಸಾಲದು, ಸಿಂಗರ್ಸ್ ಬೇಕು, ಮ್ಯೂಜಿಷಿಯನ್ಸ್ ಬೇಕು. ಸೊ ಅವ್ರನ್ನೆಲ್ಲ ಹೇಗೆ ಕಲೆ ಹಾಕೋದು? ಸೊ ಇಲ್ಲಿ ಕೆಲವರಿಗೆ ಇವಾಗ ವೈಲಿನ್ ಬೇಕು 15 ಅಂತಂದರೆ 15 ಜನ ವೈಲಿನಿಸ್ಟು ಸಿಕ್ಕಲ್ಲ. ಆಮೇಲೆ ಎಲ್ಲರೂ ಆ ಥರ ವಿದ್ಯೆ ಇರೋರು ಅವ್ರಿಗೆ ಸಿನಿಮಾಗೆ ನುಡಿಸೋದು ಭಾಳ ಕನಿಷ್ಠವಾದ ಒಂದು ವಿಭಾಗ ಅಂತ ಎಲ್ಲರೂ ತಿಳ್ಕೊಂಡಿದ್ದರು. ಯಾಕೆ ಅಂತಂದರೆ ಅವರು ಕೀರ್ತನೆ ಬಾರಿಸ್ತಾರೆ, ನುಡಿಸ್ತಾರೆ ರಾಮನವಮಿನಲ್ಲಿ, ಬೇರೆ ಒಂದು 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 ಅದಕ್ಕೊಂದು ಪವಿತ್ರತೆ ಇದೆ ನಮ್ಮ ಹಿಂದೂಸ್ತಾನಿ ಆಗಲಿ ಕರ್ನಾಟಕ ಆಗಲಿ. ಈ ಸಿನಿಮಾಲಿ ಹಂಗಲ್ವಲ್ಲ, ಒಬ್ಬ ವೈಲಿನ್ಗೆ ಯಾವುದೋ ಒಂದು ಬಿ ಜಿ ಎಮ್ಮಲ್ಲಿ ಒಂದು 4 ಮುಗ್ದಾಯ್ತು, ಅಷ್ಟು ನುಡಿಸ್ಬಿಟ್ಟು ಸುಮ್ಮನೆ ಕೂತಿರ್ಬೇಕು ಅವರು ಸಾಂಗ್ ರೆಕಾರ್ಡಿಂಗ್ ಪೂರ್ತಿ ಆಗೋರು. ದೊಡ್ಡ ದೊಡ್ಡ ಕಚೇರಿ ಮಾಡೋರು, ಹಾಂ ಕಚೇರಿ ಮಾಡೋರು. ಆಮೇಲೆ ಅವ್ರಿಗೆ ಯಾರೂ ಹೇಳೋರಿಲ್ಲ, ಇಲ್ಲಿ ಮ್ಯೂಸಿಕ್ ಕಂಪೋಸರ್ ಇರ್ತಾನೆ ಅವನು ಸೈನ್ ಮಾಡ್ತಾನೆ ಅಂತಾನೆ. ಇದು ಅವ್ರಿಗೆ ಅವಮಾನದ ಕೆಲಸ, ಇವನು ಯಾರೋ ಬಂದು ನಮಗೆ ಡಿಕ್ಟೆಕ್ಟ್ ಮಾಡ್ತಾನಲ್ಲ ಅಂತ ಆ ಥರ ಫೀಲಿಂಗು. ಆಮೇಲೆ ಬಂದರೆ ಬೆಳಿಗ್ಗೆ ಬಂದರೆ ಒಂದು ಕಾಲ್ ಶೀಟಲ್ಲಿ ಮುಗಿಯಲ್ಲ ಅವ್ರದ್ದು ಕೆಲಸ, ಕೋಆರ್ಡಿನೇಷನ್ ಬೇಕು. ಅವಾಗೆಲ್ಲ ರೆಕಾರ್ಡಿಂಗ್ ಅದೇ ಥರ ಇತ್ತು. ಸೊ ಇದು ಎಲ್ಲ ತುಂಬ ಕಷ್ಟ ಆಯಿತು. ಅಂದರೆ ಅವ್ರನ್ನ ಒದಗಿಸೋದು, ಅರ್ಧ ಜನ ಮದ್ರಾಸಿಂದ ಅರ್ಧ ಕರ್ನಾಟಕದಿಂದ ಅಂತ ಪ್ರಾರಂಭ ಆಯಿತು. ಸರ್ ಮದ್ರಾಸಿಂದ ಅಂತಂದರೆ ಅಲ್ಲಿ ಬ್ಯುಸಿ ಇರೋರು ಬರೋಕ್ಕೆ ಇಷ್ಟಪಡ್ತಿರಲಿಲ್ಲ, ಅಲ್ಲೇ ಕೆಲಸ ಇರೋದು, ಅಲ್ಲೇ ಕೆಲಸ ಇರುತ್ತೆ. ಆಮೇಲೆ ಒಂದು ಜರ್ನಿ ಹೊಟ್ಟೋಗುತ್ತೆ ಅವ್ರಿಗೆ, ಒಂದು ಬಾಟ ಜರ್ನಿ ಹೊಟ್ಟೋಗುತ್ತೆ ಹೊಟ್ಟೋಗುತ್ತೆ. ಲೇಟ್ ಆದರೆ ನೈಟ್ ಸ್ಟೇ ಮಾಡಬೇಕು, ಎಕ್ಸ್ಟ್ರಾ ಬಾಟ ಅದ್ಯಾರು ಕೊಡ್ತಾರೆ, ಈ ಥರದ್ದೆಲ್ಲ 108 ಪ್ರಶ್ನೆಗಳು. ಸರಿ, ಆಮೇಲೆ ಇಲ್ಲಿ ಏನು ಮಾಡಿದ್ವಿ, ಶಂಕರ್ ಅವರು ಯಾರ್ಯಾರು ಎಲ್ಲೆಲ್ಲಿ ಸಂಗೀತ ಶಾಲೆ ಇದೆ, ಯಾರ್ಯಾರು ವಿದ್ವಾಂಸರಿದ್ದಾರೆ ಅವ್ರನ್ನೆಲ್ಲ ಪರ್ಸ್ನಲಿ ಭೇಟಿ ಮಾಡಿ, ಇಲ್ಲ ಇದನ್ನು ನೀವು ತಿಳ್ಕೊಂಡಷ್ಟು ಕೆಟ್ಟ ಇಂಡಸ್ಟ್ರಿ ಅಲ್ಲ, ನಿಮ್ಮ ಸಂಗೀತಕ್ಕೆ ಕುಂದು ಬರಲ್ಲ,
ನಿಮ್ಗಳ ಸಹಾಯ ಇಲ್ಲದೆ ಇದ್ರೆ ಆಗೋದೇ ಇಲ್ಲ. ಇವತ್ತು ನಿಮಗೆ ಗೊತ್ತಿದೆ ಸಿನಿಮಾ ಮ್ಯೂಸಿಕ್ಕು ಮಾಸಲ್ಲಿ ತುಂಬ ಪಾಪ್ಯುಲರ್ ಆಗಿದೆ, ಹೆಚ್ಚಿನ ತಲುಪುತ್ತೆ, ತುಂಬ ಜನಕ್ಕೆ ತಲುಪುತ್ತೆ. ಏನಪ್ಪ ಅಂತಂದರೆ ಈಗ ಶ್ರೀರಾಮ್ ವೈಲಿನ್ ನುಡಿಸ್ತಾರೆ ಅಂದರೆ ನಿಮ್ಮ ಹೆಸರಲ್ಲಿ ಬರದೇ ಇರ್ಬೋದು, ಬಟ್ ನಿಮಗೆ ಸಂಭಾವನೆ ಚೆನ್ನಾಗಿ ಸಿಕ್ಕುತ್ತೆ. ಎರಡು ಎಂಟವರೆಗೂ ಒಂದು ಕಾಲ್ ಶೀಟ್ ಅಂತ ಲೆಕ್ಕ, ಎರಡು ಕಾಲ್ ಶೀಟ್ ಆದರೆ ಒಂದು ಇರುತ್ತೆ, ಅಥವಾ ಒಂದು ಸಾಂಗಿಗೆ ಇಷ್ಟು ಅಂತ ಇರುತ್ತೆ ಅಂತ ಹೇಳಿ ಅವ್ರನ್ನೆಲ್ಲ ಒಂಚೂರು ಸಮಾಧಾನ ಮಾಡಿ ರೂಢಿ ಮಾಡಿ ರೂಢಿ ಮಾಡಿ ರೂಢಿ ಮಾಡಿ ಬಿಲ್ಡಪ್ ಮಾಡಿದ್ರು. ಅದಷ್ಟಾದರೆ ಸಾಕ, ಡಾನ್ಸರ್ಸ್ ಬೇಕಲ್ಲ. ಈ ಬದುಕು ಸಾಗೋ ರೀತಿ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.